यूट्यूब चानल स्वागत इंदिन ई वीडियो यूजीसी नेशनल टेस्टिंग एजेंसी एन टी एन आर ऐन इबरू सेरी यूजीसी नेट परीक्षे यूजीसी नेट मत्तु जेआरएफ परीक्षेयन्नु अवरु माड्तारे ईग 2020 डिसेंबर तिंगळल्लि एनु नडेयबेकागित्तु यूजीसी नेट परीक्षे अदन्न ईग मे 2021 क्के अवरु माडोदक्के निगदिपडिसिद्दारे आ डेटन्नु बिट्टिद्दारे इल्लि पब्लिक ओंदु नोटिस अन्नु बिट्टिद्दारे ಇವತ್ತಿಂದ ಅಂದರೆ 2 ಫೆಬ್ರವರಿ 2021 ರಿಂದ ಮಾರ್ಚ್ ವರೆಗೂ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವಕಾಶ ಇರ್ತಿದೆ. ನೋಡೋಣ ಅದರ ಬಗ್ಗೆ ಏನಂತ ಬಿಟ್ಟಿದ್ದಾರೆ. ಏನು MHRD ಡಿಪಾರ್ಟ್ಮೆಂಟ್ ಏನಿದೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು, ಅದರ ಅಂಡರಲ್ಲಿ ಬರ್ತಕ್ಕಂತಹ UGC ಏನಿದೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ಸು, ಮತ್ತು ಅದರ ಅಧೀನದಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ NTA, ಅದಕ್ಕೆ ಏನು ಮಾಡಿದರೆ UGC ನೆಟ್ ಪರೀಕ್ಷೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿರಿ, ದ NTA ವಿಲ್ ಕಂಡಕ್ಟ್ ದ ನೆಕ್ಸ್ಟ್ UGC ನೆಟ್ ಎಕ್ಸಾಮ್ ಫಾರ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆ್ಯಂಡ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಏನಿದೆ, ಮೇ ತಿಂಗಳಲ್ಲಿ 2, 3, 4, 5, 6, 7, 10, 11, 12, 14, 17, 17 2021 ಇಸ್ಯೂನಲ್ಲಿ ಈ ದಿನಗಳಲ್ಲಿ ವಿವಿಧ ರೀತಿಯಾಗಿರ್ತವೆ. ಸುಮಾರು 50-60 ಹೆಚ್ಚು ಸಬ್ಜೆಕ್ಟ್ಸ್ಗಳೇನಿದ್ದಾವೆ, ಆ ವಿಷಯಗಳಿಗೆ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಒಂದು ನೋಟಿಫಿಕೇಷನನ್ನು, ಒಂದು ನೋಟಿಸನ್ನು ಹೊರಡಿಸಿದ್ದಾರೆ NTAನವರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನವರು. ಹಂಗೇನಿದೆ, ಟೆಸ್ಟ್ ವಿಲ್ ಪ್ರೈಸ್ ಆಫ್ ಇಟ್ 2 ಪೇಪರ್ಸ್ ಇನ್ ಗಿವನ್ ಬ್ಯೂ. ಅದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 100 ಮಾರ್ಕ್ಸ್ಗೆ ಇರುತ್ತೆ, ಪೇಪರ್ 2 200 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ 50 ಕ್ವೆಶನ್ಸ್ ಇರುತ್ತೆ, ಇದು 100 ಕ್ವೆಶನ್ಸ್ ಇರ್ತದೆ. ಪ್ರತಿ ಪ್ರಶ್ನೆಯು 2 ಅಂಕಗಳನ್ನು ಒಳಗೊಂಡಿರ್ತದೆ, 2 ಮಾರ್ಕ್ಸನ್ನು ಒಳಗೊಂಡಿರ್ತದೆ. ಟೈಮಿಂಗ್ಸು ಇಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ವೈಸ್ ಇಟ್ಟಿದ್ದಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಶಿಫ್ಟ್ ಸ್ಟಾರ್ಟ್ ಆಗೋದು 9-12 ಇರುತ್ತೆ, ಕೆಲವರು ಸೆಕೆಂಡ್ ಶಿಫ್ಟ್ ಇದ್ದರೆ 3-6 ಗಂಟೆ ಇರುತ್ತೆ. ಒಟ್ಟು ಡ್ಯೂರೇಷನ್ಸು ಮೊದಲನೇ ಪೇಪರ್ಗೆ 1 ಅವರು, ಎರಡನೇ ಪೇಪರ್ಗೆ 2 ಅವರ್, ಒಟ್ಟು 3 ಅವರ್ಸ್ ಇರ್ತದೆ. ಈ ಥರದ್ದು ಒಂದು ಬಿಟ್ಟಿದ್ದಾರೆ. ಯಾರ್ಯಾರು ನೆಟ್ಟು ಪಾಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ, ಅಪ್ಲೈ ಮಾಡಬೇಕು ಅಂತಿದ್ದಾರೆ, ಅವ್ರಿಗೆ ಒಂದೊಳ್ಳೆ ಸೂಪರ್ ಆಪರ್ಚುನಿಟಿ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ. ಇದು ನೆಟ್ ಎಕ್ಸಾಮು ಪ್ಯೂರ್ಲಿ ಕಂಪ್ಯೂಟರ್ಸ್ ಬೇಸ್ಡ್ ಟೆಸ್ಟ್, CBT ಅಂತ ಕರಿತಾ ಹೋಗ್ತೀವಿ. ಎಲ್ಲ ನೀವು ಕಂಪ್ಯೂಟರ್ನಲ್ಲೇ ಏನು ಮಾಡಬೇಕಾಗುತ್ತೆ, ಪ್ರಶ್ನೆಗಳಿರ್ತವೆ ಅಲ್ಲೇ ಉತ್ತರಿಸಬೇಕಾಗುತ್ತೆ. ಯಾವುದೇ ರೀತಿ ಪೆನ್ ಪೇಪರ್ ಮೂಡ್ ಇರೋದಿಲ್ಲ, ಆದರೆ ಕೇಸ್ಲೆಟ್ ಹಂಗಲ್ಲ, ಪೆನ್ ಪೇಪರ್ ಮೂಡ್ ಇರುತ್ತೆ. ನೆಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಈ ಸೆಂಟ್ರಲ್ ಗೌರ್ಮೆಂಟ್ ಸಾಕಷ್ಟು ಹುದ್ದೆಗಳಿಗೆಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನೇ ಮಾಡ್ತಾ ಇದ್ದಾರೆ. ನೋಡೋಣ, ಈಗ ನೀವು ಹೆಚ್ಚಿನ ಮಾಹಿತಿಗಾಗಿ www.nta.ac.in ಅನ್ನು ಹೊಡಿಬೇಕಾಗುತ್ತೆ, ಅಥವಾ https://ugcnet.nta.nicin ಅಂತ ಹೊಡೆದ್ರೆ ಸಿಗುತ್ತೆ. 2 ಫೆಬ್ರವರಿ 2021 ಇವತ್ತಿನಿಂದ ಹಿಡಿದು 2 ಮಾರ್ಚ್ 2021 ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಅಪ್ಲಿಕೇಶನ್ ಫೀಸ್ ಕ್ಯಾನ್ ಬಿ ಪೇಯ್ಡ್ ಅಪ್ ಟು, ಫೀಸನ್ನು ಪೇ ಮಾಡೋದಕ್ಕೆ 3 ಮಾರ್ಚ್ 2021 ಅವಕಾಶ ಇದೆ. ಯಾಕೆಂದರೆ ಆನ್ಲೈನಲ್ಲೇ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ 1 ತಿಂಗಳ ಕಾಲ ಏನು ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ಫೆಬ್ರವರಿ 2021 2 ಮಾರ್ಚ್ 2021 1 ಮಂತ್ ಅಪ್ಲಿಕೇಶನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಎಕ್ಸಾಮ್ಸ್ ಯಾವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಸರಿ ನೋಡಿ, 2021 ಮೇ ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಮೇ 2 ತಾರೀಕಿನಿಂದ ಹಿಡಿದು 17 ತಾರೀಕುವರೆಗೂ ಏನು ಡ್ಯೂರೇಷನ್ ಇರುತ್ತೆ, ವಿವಿಧ ಸಬ್ಜೆಕ್ಟ್ಸ್ಗಳು ಬೇರೆ ಬೇರೆ ದಿನ ಬೀಳ್ಬೋದು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಯಾರ್ಯಾರು ನೆಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ದೀರಾ, ಅವ್ರು ಹಿಂದಿನಿಂದಲೇ ಅಪ್ಲೈ ಮಾಡಿ ಅದ್ರ ಬಗ್ಗೆ ತಯಾರಿ ನಡೆಸಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ನಂತರದ ವೀಡಿಯೋಗಳಲ್ಲಿ ಹಾಕ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಮತ್ತು ನೆಟ್ ಕೇಸ್ಲಿಟಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ವೀಡಿಯೋಗಳು, ಯಾವೆಲ್ಲ ವೀಡಿಯೋಗಳು ಹಾಕ್ತೀವಿ ಅವು ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ. ಒಳ್ಳೆಯದಾಗಲಿ, ಇಂದಿನಿಂದ ಅಪ್ಲಿಕೇಶನ್ ಹಾಕಿ, ನೆಟ್ ತಯಾರಿ ನಡೆಸಿ, ಒಳ್ಳೆಯದಾಗಲಿ, ಸಕ್ಸಸ್ ಪಡೆಯಿರಿ. ಆಲ್ ದಿ ಬೆಸ್ಟ್.